ಸಗರ ಪರ್ಯಂತ ಗೋಬ್ರಾಹ್ಮಣಿ ಭೀಷ್ಮಂಬುದು ಕಾಶ್ಯಪಾವತ್ಸರಣೆ ದೇಶ ಪ್ರಮಾಣ ಶರ್ಮ. ಆನಂದ, ಏನಮ್ಮ ಇದು ಕಹಿಯಾಗಿದೆಯಾ ನೋಡು. ಇಲ್ಲ, ಸಿಗಿದೆ. ತಾತ, ನಾನು ಎದ್ದು ಹೋದ್ರೆ ನೀನ್ ನಿದ್ರೆ ಮಾಡ್ತಿದ್ಯಾ? ಇಲ್ಲ ಮೇಷ್ಟ್ರೆ. ಎಲ್ಲಿ ಹೇಳು? ಬಿ ಎ ಟಿ ಬ್ಯಾಟ್. ಅಷ್ಟು ಗೊತ್ತಿಲ್ವೇನು? ಬ್ಯಾಟು. ಸಿ ಎ ಟಿ ಅಂದ್ರೆ ಹೇಳು. ಅದೇನು ಮಹಾ ಬ್ರಹ್ಮ ವಿದ್ಯಾನೇನು? ಬಿ ಎ ಟಿ ಬ್ಯಾಟು ಆದ್ರೆ ಸಿ ಎ ಟಿ ಶಾಟು. ಲಕ್ಷ್ಮಿ, ಆನಂದಿಗೆ ಅಭ್ಯಂಜನ ಮಾಡಿಸಿ ಮಡಿ ಬಟ್ಟೆ ಉಡಿಸಿ ಅಮ್ಮನವ್ರ ಗುಡಿಗೆ ಕಳಿಸು. 10:40 ಮಕರ ಲಗ್ನ, ಆಗ ಅವನ ಕಾಲಿಗೆ ಗೆಜ್ಜೆ ಕಟ್ಟಿಸ್ತೀನಿ. ನಾ ಡ್ಯಾನ್ಸ್ ಕಲಿಯೋಲ್ಲ ತಾತ. ತಾತ, ನಾ ಡ್ಯಾನ್ಸ್ ಕಲಿಯೋಲ್ಲ ತಾತ. ನನ್ ನಮ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಈಗ ಹೇಳ್ತಿದ್ದೇನಲ್ಲ. ಅಲ್ಲಪ್ಪ, ಹಸು ಮಗು ಬ್ಯಾಡ ಅಂತಿದ್ದಾನೆ. ಸ್ವಲ್ಪ ನಿಧಾನವಾಗಿ ಎಲ್ರೂ ಯೋಚನೆ ಮಾಡಿ. ಏನಮ್ಮ ಎಲ್ಲ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನೀವೆಲ್ಲ ಹಠ ಹಿಡಿದದ್ದಕ್ಕೆ ಇವನಿಗೆ 8ನೇ ವಯಸ್ಸಿಗೆ ಉಪನಯನ ಮಾಡಿದೆ. ಸಂಧ್ಯಾ ವಂದನೆ ಮಾಡೋದು ಬಿಟ್ಟ, ನಿಮ್ ಮಾತು ಕೇಳಿ ಸ್ಕೂಲಿಗೆ ಸೇರಿಸಿದೆ, ಓದೋದು ಬಿಟ್ಟ. ಈಗ ದೊಂಬರ ಆಡ್ದವ್ರ ಹಿಂದೆ ಓಡಾಡ್ತಿದ್ದಾನೆ. ಅದಕ್ಕೆ ಇನ್ಮೇಲೆ ಹೀಗೆ ಹಾಕ್ಕೊಡುದು ಅಂತ ನಿಮ್ಗೇನು ಹೇಳದೇ ಇದ್ದೆ. ಅಂದ್ರೆ ಈಗ ಇವನ್ ಕಾಲಿಗೆ ಗೆಜ್ಜೆ ಕಟ್ಟಿ ಈ ಹೆಣ್ಣಿಗರ ವಿದ್ಯೆ ಕಲಿಸಿ ತೈತಕ್ಕಂತ ಕುಣಿಸ್ಬೇಕೆ? ಕೇಳಿ ಮಾವಯ್ಯ. ಅಯ್ಯಯ್ಯೋ, ಮರ್ತಿದ್ದೆ, ನನಗೊಂದು ಮುಖ್ಯವಾದ ಕೆಲಸ ಇತ್ತಲ್ಲ, ಈ ಜ್ಞಾಪಕಕ್ಕೆ ಬಂತು. ಆಮೇಲೆ ಬರ್ತೀನಮ್ಮ. ನಡಿಯೋ ಮೇಷ್ಟ್ರೆ, ಪಾಠ ಹೇಳಿಯಂತೆ. ನಡಿ ನಡಿ. ಲಕ್ಷ್ಮಿ, ಈ ಹೆಣ್ಣಿಗರ ವಿದ್ಯೆನೇ ತಲತಲಾಂತರದಿಂದ ನಮ್ಮ ವಂಶಾನ ಕಾಪಾಡ್ಕೊಂಡು ಬಂದಿದೆ. ಈಗ ನೀನು ತಿನ್ನೋ ಅನ್ನಾನೂ ಇದರಿಂದಲೇ ಅನ್ನೋದನ್ನ ಮರಿಬೇಡ. ವಂಶ ಪಾರಂಪರ್ಯವಾಗಿ ನಮ್ಗೆ ಒಲ್ದಿರೋ ಈ ನಟರಾಜ ಪಾದ ಪೂಜೆ ನನ್ನ ತಲೆಗೆ ಕೊನೆಯಾಗಬಾರ್ದು. ನಾ ಅವನ್ ತಯಾರು ಮಾಡಿ ಅಪ್ಪನ ಜೊತೆಲಿ ಕಳಿಸ್ಕೊಡು. ದೇವಸ್ಥಾನದಲ್ಲಿ ಎಲ್ಲ ಏರ್ಪಾಟ್ ಮಾಡಿದ್ದೀನಿ. ಅಮ್ಮ, ನಾ ಡ್ಯಾನ್ಸ್ ಕಲಿಯೋಲ್ಲ. ಆ ಗೆಜ್ಜೆ ಕಟ್ಕೊಂಡು ಹಾಡೋದು ಕುಣಿಯೋದು ಅಸಹ್ಯ ಅಮ್ಮ. ತಾತ, ನಿನ್ ಕಾಲಿಗೆ ಬೀಳ್ತೀನಿ ನಾಳೆಯಿಂದ. ನಾನು ನಿನ್ಗೆ ಇಂಗ್ಲಿಷ್ ಪಾಠ ಹೇಳಲ್ಲ. ಅಪ್ಪನ್ ನೀನಾದ್ರೂ ಸ್ವಲ್ಪ ಹೇಳು ತಾತ. ಹೇಳಲ್ವಾ ಅಮ್ಮ? ಮುಟ್ಕೊಳ್ಳ ಅಮ್ಮ. ಅಮ್ಮ, ಆನಂದ ಮನೇಲಿ ಇಲ್ವೆ? ಇಲ್ಲ ಕಣು. ಕಣ್ಣಿಗೆ ಅಂಜನ ಹಾಕಿ ದನದ ಕೊಟ್ಟಿಗೆ ಉಗ್ರಾಣ ಎಲ್ಲ ನೋಡ್ದೆ. ಕಡೆಗೆ ಆ ಬಡವ ಅಟ್ಟದ ಮೇಲಿದಾನೇನು ಅಂತ ಅಲ್ಲೂ ನೋಡ್ದೆ. ಓಹ್, ಅಲ್ಲಿದ್ನೆ? ಅಲ್ಲೂ ಇಲ್ಲ. ಮತ್ತೆಲ್ಲಿ ಹೋದ? ನನ್ನ ಗಂಡ ಇದ್ರೆ ಕ್ಷೌರಿಕ ಯಾಕೆ ಅಂತ ಅವನಿಲ್ಲಿದ್ದಾನೆ ಅಂತ ತಿಳಿದಿದ್ದಿದ್ರೆ ಹುಡುಕ್ತಿದ್ನೆ. ನಾಣಿ, ಮುಹೂರ್ತ ನಾಳೆ ಇಟ್ಕೊಳ್ಳೋಣ. ಇವತ್ತು ತಾರಾಬಲ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಎಲ್ಲ ಏರ್ಪಾಡು ಆಗಿ ಹೋಗಿದೆ. ಮುಹೂರ್ತ ಇವತ್ತು ನಡೆದೇ ತಿರ್ಬೇಕು. ಅವನೆಲ್ಲ ಇರ್ಲಿ, ಅವನ್ ಹಿಡ್ಕೊಂಡು ಬನ್ನಿ, ಹೋಗಿ. ಹ್ಮ್, ನನ್ನ ಕರ್ಮ ಇವತ್ತೇ ಆಗ್ಬೇಕುಂತೀಯ? ಸರಿನಪ್ಪ. ಆನಂದು, ಆನಂದ. ಚೆನ್ನಾಗಿ ಓದ್ಬೇಕಂದ ಹೆಚ್ಚಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕು. ಆನಂದ, ಅಮ್ಮ. ಅಮ್ಮ, ನನ್ ಕಂದ, ರಾತ್ರಿ ನಿನ್ ಮನೆಗೆ ಬಂದು ಮಲಗಿದ್ದನ್ನ ದೇವ್ರ ದಯದಿಂದ ನಿಮ್ಮ ಅಪ್ಪ ನೋಡ್ಲಿಲ್ಲ. ಬೆಳಗ್ಗೆ ಎದ್ದು ಅವನು ಎಲ್ಲಿ ಅಂತ ಕೇಳಿದ್ರು. ದೇವಸ್ಥಾನಕ್ಕೆ ಹೋದ ಅಂದೆ. ಮೇಷ್ಟ್ರೆ, ನಿಮ್ಮಪ್ಪ ಅಮ್ಮನವ್ರ ಗುಡಿಲಿ ನಿಂಗೆ ಗೆಜ್ಜೆ ಕಟ್ಟಕ ಏರ್ಪಾಡು ಮಾಡ್ತಿದ್ದಾನೆ. ನನಗಿಂತ ಎತ್ತರವಾಗಿದ್ದಾನೆ ಅಂತ ಸುಮ್ಮನಿದ್ದೆ. ಇಲ್ದಿದ್ರೆ ಕಿವಿ ಹಿಂಡಿ ಬುದ್ಧಿ ಹೇಳ್ತಿದ್ದೆ. ಇವತ್ತಲ್ಲ ನಾಳೆ ಆದ್ರು ಅವ್ರು ತಮ್ಮ ಹಠ ನಡೆಸಿ ತೀರ್ತಾರೆ. ಅದಕ್ಕೆ ತಮ್ಮಣ್ಣ ನನ್ನ ನಿಮ್ಮ ಮಾವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇವನ್ ಕೈಲಿ ಕಾಗದ ಬರ್ಕೊಟ್ಟಿದ್ದೀನಿ,
ನಿಮ್ ಮಾವ ನಿನ್ನ ಸ್ಕೂಲ್ಗೆ ಸೇರ್ತಾರೆ, ಅವ್ರ ಮನೇಲಿ ಇದ್ಕೊಂಡು ನೀನ್ ಚೆನ್ನಾಗಿ ಓದ್ಕೋಬೇಕು. ಹಾಗೆ ಆಗ್ಲಮ್ಮ. ನನ್ನೇ ಬಿಟ್ಟು ಹೋಗ್ತಿದೀಯಲ್ಲೋ ಮೇಷ್ಟ್ರೆ, ಇಲ್ಲಿ ನಂಗಿನ್ನು ಹೊತ್ತು ಹೇಗ್ ಹೋಗುತ್ತೋ? ನೀನು ಬಂದ್ಬಿಡ್ತಾ? ಬರ್ತಿದ್ದೆ, ಆದ್ರೆ ನಾನ್ ಇಲ್ದಿದ್ರೆ ಊರೇ ಹಾಳಾಗಿ ಹೋಗುತ್ತಲ್ಲೋ. ಮರಿ ಈ ದುಡ್ಡು ಇಟ್ಕೊಂಡು ಏನಾದ್ರೂ ತಗೋ, ಜೋಪಾನವಾಗಿ ಹೋಗಿ ಪಾಪ. ಹೋಗ ಬಡವ, ನಿಮ್ಮ ಅಮ್ಮಂಗ್ ಮುಚ್ಚಿಕೊಟ್ಟೆ, ನಂಗೆ ಯಾಕೆ ಕೊಡ್ತೀಯ? ನಿನ್ನ ಸಂಘ ಠೂ ಠೂ ಠೂ. ಹೋಗ ತಾತ. ಆನಂದ ಎಲ್ಲಿ? ಏನು ಅಂದ್ರೆ, ನೀವು ಬೇಗ ಊಟ ಮಾಡಿದ್ರೆ, ರಾಮದೇವ್ರ ಗುಡಿಲಿ ಯಾರೋ ಉತ್ತರ ದೇಶದವರು ಹರಿಕಥೆ ಮಾಡ್ತಿದಾರಂತೆ, ನಿಮಗ್ ಬಡಿಸಿ ನಾನೊಂದು ಗಳಿಗೆ ಹೋಗ್ ಬರ್ತೀನಿ. ನಾನು ಬರ್ತೀನಮ್ಮ. ನಾನಿ ಹರಿಕಥೆ ಇಂತ ಉಪ್ಕಥೆ ಅಂದ್ರೆ ನಂಗೆ ಪಂಚ ಪ್ರಾಣ. ಒಂದೊಂದನ್ನು ಕೇಳ್ತಿದ್ರೆ ಎಷ್ಟು ಸಂತೋಷವಾಗುತ್ತೋ ಅಬ್ಬ, ಎಷ್ಟು ನಗುವ. ಹ್ಞೂ ಆಗ್ಲಿ. ಅದಕ್ಕೆ ಎಷ್ಟು ಜನರಂತೀರಾ? ಸಾಸ್ವೆ ಹಾಕಿದ್ರು ನೆಲಕ್ ಬೀಳಲ್ಲ. ಅವ್ರು ಎಷ್ಟು ದಿನದಿಂದ ಹರಿಕಥೆ ಹೇಳ್ತಿದ್ದಾರೆ, ನನಗ್ ಹೋಗೋಕೆ ಬಿಡುವಾಗ್ತಿಲ್ಲ. ಆನಂದ ಇಲ್ಲಿ ಸ್ವಲ್ಪ ತುಪ್ಪ ಹಾಕಮ್ಮ. ಹಾಕು ಹಾಕಮ್ಮ ಹಾಕು. ನಾನಿ ಮರ್ತಿದ್ದೆ, ವಿನಾಯಕನ ಚೌತಿ ಯಾವಾಗ್ಲೋ? ಆನಂದ ಎಲ್ಲಿ ಅಂತ ಕೇಳ್ತಾ. ಆನಂದನ ವಿಷಯ ಹೇಳ್ತಿರೋ ಉತ್ತರ ಪೋಷಣ ತಗೊಂಡು ಎದ್ದು. ನಾನಿ ಅನ್ನ ಪರಬ್ರಹ್ಮ ಸ್ವರೂಪನೋ? ಅದನ್ನ ಕನಿಷ್ಠವಾಗಿ ಕಂಡ್ರೆ ಮಹಾಪಾಪ ಕಾಣೋ. ಬೇಡಿ ಅಂದ್ರೆ ಮೊದಲು ಊಟ ಆಗ್ಲಿ, ಹೇಳ್ತೀನಿ. ಹೇಳು, ಎಲ್ಲಿ ಅವನು? ಸ್ಕೂಲ್ಗೆ ಸೇರಿಸಿ ಅಂತ ಅಳ್ತಿದ್ದ, ಅದಕ್ಕೆ ಅವನ್ನ ನನ್ನ ತಮ್ಮನೂರು ಕಳಿಸಿದೆ. ಊಟ ಮಾಡಿದ್ರೆ ತುಪ್ಪ ಹಾಕ್ಲಾ? ಹಾಕಿರೋ ಖಾರ ಸಾಕು. ಶರ್ಮರಿಲ್ದೇನೆ ಸ್ಪರ್ಧೆಯಲ್ಲಿ ಜಯಿಸಿ ಮತ್ತವ್ರ ಕೈ ಕಂಕಣ ತೊಡಿಸಿ ತಾಳ ಕೊಡಿಸ್ಬೇಕು ಅನ್ನೋ ನಿನ್ನ ಛಲಕ್ಕೆ ನನ್ನ ಎಲ್ಲ ಸಹಕಾರ ಇದೆಯಮ್ಮ. ಶಾಸ್ತ್ರಿಗಳ ಹತ್ರ ಮಾತಾಡಿ ಸ್ಪರ್ಧೆ ಏರ್ಪಾಡು ಮಾಡೋ ಭಾರ ನಂದು. ಆದ್ರೆ ಗುರುಗಳಿಗೆ ವಿಷಯ ತಿಳಿಸೋಲ್ಲ ಬಿಡಮ್ಮ. ಒಂದು ಸಾರಿ ಸೋತೋರ ಜೊತೆಯಲ್ಲಿ ಮತ್ತೆ ಸ್ಪರ್ಧೆನೆ? ನಾನೊಪ್ಪಲ್ಲ, ನಂಗಿದ ಅವಮಾನ. ಸನ್ಮಾನ ಅವಮಾನ ಮಾನಾಭಿಮಾನ ಇರೋರ್ಗೆ ನಿಮಗೂ ನಂಗೂ ಏನ್ ಶಾಸ್ತ್ರಿಗಳೇ ಅಂದ್ರೆ? ಮಾತಿಗೆ ಹಾಗಂದೆ, ಆ ಹುಡುಗಿ ನಾಳೆ ಸ್ಪರ್ಧೆಯಲ್ಲಿ ತಾನು ಸೋತ್ರೆ ಇನ್ ಮೇಲೆ ಖಾಲಿ ಗೆಜ್ಜೆ ಕಟ್ಟೋಲ್ಲ ಅಂತ ನಟರಾಜನ ಮೇಲೆ ಆಣೆ ಮಾಡಿದಾಳೆ. ಓಹೋ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಬ್ರಾಹ್ಮಣೇತರ ಹುಡುಗಿ ನಮ್ಮ ಸಂಪ್ರದಾಯ ನೃತ್ಯ ಕಲ್ತಲು ಅಂತ ನಮಗೇನು ಚಿಂತೆ ಇಲ್ಲ. ಹಾಗಾಗದೆ ಅವಳೇ ಗೆದ್ದರೆ ನಾವೆಲ್ಲರೂ ಸೇರಿ ನಾರಾಯಣ ಶರ್ಮರಿಗೆ ಸನ್ಮಾನ ಮಾಡಬೇಕು. ಆಗ ಊರಿನ ಜನರೆಲ್ಲ ನಿಮ್ಮನ್ನು ಹೊಗಳ್ತಾರೆ, ದೊಡ್ಡವರು ಅಂತ ಹೇಳ್ತಾರೆ. ಇದು ನಿಮಗೆ ಗೌರವ ಅಲ್ವೇ? ಆಲೋಚಿಸಿದ್ರೆ ಒಳ್ಳೇದಂತ ಕಾಣುತ್ತೆ ಶಾಸ್ತ್ರಿಗಳೇ.
ಅಷ್ಟಿಕ್ಷತವು ಅಚ್ಚರಿ ಕೊಂದಲು ನಾದ ಘೋಷಕೆ ನಾಚ್ಯ ದಾಟಕೆ ಕೈಲಾಸವುತ ಗಡಗಡಾಡಲು ಸೂರ್ಯನು ಚಂದ್ರನು ಗತಿಯ ತಪ್ಪಲು ತಾರಾ ಸಮೂಹ ಭುವೆಗೆ ಬೀಳಲು ಆಡಿದ ರುದ್ರನು ಭೂಮಿಗೆ ಇಳಿದು ಐಕ್ಯವಾಗಿಸಲು ಭೂಚರ ತನ್ನುಳು ಆಡಿದ ರುದ್ರನು ಭೂಮಿಗೆ ಇಳಿದು ಐಕ್ಯವಾಗಿಸಲು ಭೂಚರ ತನ್ನುಳು ಈ ಊರಿನ ದಡ್ಡರ ದೊಡ್ಡ ಮೇಸ್ತ್ರಿ ಇಂಗು ತಿಂದ ಮಂಗನಂತಾಯ್ತೇ ನಿಮ್ಮ ಬಾಳು ತಾಳ ತಪ್ಪಿದ ಮೇಲೂ ಯಾಕಯ್ಯ ಎಣಿಸುತ್ತೀರಿ ಖಾಲಿ ಬೆರಳು ಕುಟುಕಿದಂತಾಯ್ತೇ ಮೈಗೆ ಚೇಳು ಅಕಟಕಟ ನೋಡಿದರೆ ನಿಮ್ಮ ಕರಗುತ್ತಿದೆ ನನ್ನ ಕರುಳು ಅಂದವರು ಸೋತಾಗ ನಿಂತರೂ ಮಾತಿನ ಮೇಲೆ ಇಂದೀಗ ನೀವು ಸೋತಿದ್ದೀರಿ ನಿಲ್ಲಿ ಮಾತಿನ ಮೇಲೆ ತೊಳೆಯಿರಿ ಅವರ ಕಾಲನ್ನ ತೊಡಿಸಿರಿ ಕೈಗೆ ಕಂಕಣನ ಅಗ್ರಹಾರದ ಪೌರರೇ ನಮ್ಮ ಒಪ್ಪಂದದ ಪ್ರಕಾರ ಸ್ಪರ್ಧೆಯಲ್ಲಿ ಗೆದ್ದ ಭೈರವಿಯನ್ನ ನಾರಾಯಣ ಶರ್ಮರನ್ನ ಇಂದಿನಿಂದ ನಮ್ಮ ಅಗ್ರಹಾರದಲ್ಲೇ ಇರಬೇಕು ಅಂತ ಪ್ರಾರ್ಥಿಸ್ಕೋತೀವಿ ಬನ್ನಿ ಅಣ್ಣ ಕೂತ್ಕೊಳ್ಳಿ ಈಗ ಬಂದ್ರ ಕೇಶವ ಕಾಲೇಜಿನಿಂದ ಬರೋ ಹೊತ್ತು ಸ್ವಲ್ಪ ಹಾಲು ತರ್ತೀನಿ ಬೆಳಗ್ಗೆ ಅವನ್ನ ಸ್ಕೂಲ್ಗೆ ಸೇರಿಸಿದ್ರು ಸ್ಕೂಲ್ ಬಿಟ್ಟ ಮೇಲೆ ಪೇಟೆಗೆ ಹೋಗಿ ಹೊಸ ಬಟ್ಟೆ ಪುಸ್ತಕ ತರ್ತೀನಿ ಅಂದ್ರು ಅದು ಬಂದ್ಬಿಟ್ರು ಹಲೋ ಬಾವ ಯಾಕು ಹೆದರ್ಕೋತೀಯ ಇವತ್ತೇ ಸ್ಕೂಲ್ಗೆ ಸೇರಿದ್ಯಾ ಅಪ್ಪನಿಗೆ ನಮಸ್ಕಾರ ಮಾಡು ಅಪ್ಪ ಇಷ್ಟು ದಿನಕ್ಕೆ ನಮ್ಮ ಮೇಲೆ ಈಗ ದಯೆ ಬಂತು ಅಂತ ಕಾಣುತ್ತೆ ಅಲ್ಲ ನನ್ನ ಒಪ್ಪಿಗೆ ಇಲ್ಲದೆ ಇವನು ಸ್ಕೂಲ್ಗೆ ಯಾಕೆ ಸೇರಿಸಿದೆ ಇದನ್ನು ಒಳಗಡಪ್ಪ ಸ್ಕೂಲ್ಗೆ ಯಾಕೆ ಸೇರಿಸಿದೆ ಅಂತ ಕೇಳ್ತಿದ್ದೀನಿ ನಮ್ಮ ಅಕ್ಕನ ಮಾತುಗೋಸ್ಕರ ಸೇರಿಸಿದೆ ಅಲ್ಲಿನ ವಿಷಯನ್ನೆಲ್ಲ ಲೆಟರ್ನಲ್ಲಿ ಬರೆದು ಕಳಿಸಿದ್ಲು ಅವನು ನನ್ನ ಮಗ ನನ್ನ ಮಾತನಂತ ನಡೀಬೇಕು ಅವನೇನ್ ಜೂಜಾಡ್ತಾ ಇದ್ದಾನೆಯೇ ತಪ್ಪು ಕೆಲಸ ಮಾಡ್ತಾ ಇದ್ದಾನೆಯೇ ಓದ್ತೀನಿ ಅಂದ ತಪ್ಪೇ ತಪ್ಪು ಯಾಕಲ್ಲ ಬಾವ ನೀವು ಯಾರು ಓದ್ಲಿಲ್ಲ ನೀವು ಅವಿದ್ಯಾವಂತರು ಅಂತ ತಿಳಿದು ಎಷ್ಟೋ ನಾಟ್ಯ ಪ್ರದರ್ಶನದಲ್ಲಿ ಹೆಚ್ಚಾಗಿ ಲಾಭ ಬಂದಿದ್ರು ಕಾಂಟ್ರಾಕ್ಟರ್ಸ್ ನಿಮ್ಮನ್ನ ಮೋಸ ಮಾಡ್ಲಿಲ್ವೇ ನೆನಪು ಮಾಡ್ಕೊಳ್ಳಿ ಕಡೆ ಪಕ್ಷ SSLC ಓದಿದ್ಮೇಲೆ ಬೇಕಾದ್ರೆ ನಿಮ್ ನಾಟ್ಯ ಈ ಕಾಲದಲ್ಲಿ ಗಂಡು ಮಕ್ಕಳಿಗೆ ಸ್ವಲ್ಪವಾದ್ರೂ ವಿದ್ಯೆ ಇರಲೇಬೇಕು ಇನ್ ಯಾವ ಮಾತು ಆಡಬೇಡಿ ಕಲೆ ಜನ್ಮತಃ ಬರಬೇಕು ಹೊರತು ಕಲ್ತ್ರೆ ಬರ್ತೀಯೇ ನಾಳೆ ಇವನ್ಗೆ ಡ್ಯಾನ್ಸ್ ಬರ್ಲಿಲ್ಲ ಅನ್ಕೊಳ್ಳಿ ಆಗ ಇವನ್ ಗತಿ ಏನು ಇಷ್ಟು ಅಷ್ಟು ಓದ್ಕೊಂಡಿದ್ರೆ ಡ್ಯಾನ್ಸ್ ಬರ್ದಿದ್ರು ಈ ಓದ್ನಿಲ್ಲ ಆದ್ರೂ ಎರಡು ತುತ್ತನ್ನ ಸಂಪಾದಿಸಬಹುದು 10 ವರ್ಷನೇ ಕಾದ್ರಿ ಇನ್ನು 4 ವರ್ಷ ತಡಿಲಾರ ಹೇಳಿ ನನ್ನ ಬರಲ್ಲಪ್ಪ ನಾನು ಡ್ಯಾನ್ಸ್ ಕಲಿಯೋಲ್ಲ
ಡಾನ್ಸ್ ಕಲಿಯೋಲ್ಲ, ನಾನು ಓದ್ಕೋತೀನಿ. ಬಾಬಾ, ನೀವು ನಿಮ್ಮ ಮಗನ ಕಳ್ಳತನದಿಂದ ಕರ್ಕೊಂಡು ಹೋಗ್ಬೇಕೆ? ಕರ್ಕೊಂಡು ಹೋಗಿ. ಕೇಳಲ್ಲ, ನಾಳೆನೋ ನಾಡಿದ್ದು ಅವನ ಅರ್ಧರಾತ್ರಿಯಲ್ಲಿ ಓಡ್ ಬರ್ತಾನೆ, ಮತ್ತೆ ನೀವು ಬಂದು ಕರ್ಕೊಂಡು ಹೋಗ್ತೀರಿ, ಮತ್ತೆ ಅವನು ಬರ್ತಾನೆ. ಇದು ನಿಮಗೆ ಗೌರವನ ಅಣ್ಣಯ್ಯ? ಇದವನು ಬರೋವಾಗ ತಂದು ಬಟ್ಟೆ, ಇದಿಲ್ಲಿ ಕೊಂಡು ಬಟ್ಟೆ, ತಗೊಂಡು ಹೋಗಿ. ನಿಮ್ಮ ಮಗ ನಿಮ್ಮಿಷ್ಟ. ಹೋದ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ, ನಮಗೆ ಮಕ್ಕಳಿಲ್ಲದೆ ಹೋಯ್ತು. ಆನಂದನ್ನ ನನ್ನ ಮಗನಾಗಿ ಬೆಳೆಸಿ ಮಕ್ಕಳಿಲ್ಲ ಅನ್ನೋ ಚಿಂತೆಯನ್ನ ಮರೆಯಬೇಕು ಅಂತಿದ್ವಿ. ನಾವು ಅನ್ಕೊಂಡ್ರೆ ಆಗತ್ತೆಯೇ? ಅದೃಷ್ಟ ಇರಬೇಡವೇ?